ಕಂಪನಿ ಬರ್ಲ ನಿಮ್ ಮೂತಿಗಷ್ಟು ಕೊರ್ಕಿಗಳ ಅಪ್ಪ ಬರಲಿ. ಏನೋ ಇದು ಭಿಕ್ಷೆ ಒಂದ್ ರೂಪಾಯಿನ ಒಂದ್ ರೂಪಾಯಿ ಏನೋ ಬರುತ್ತೆ ಏನ್ ಬರುತ್ತೆ ಬರುತ್ತ ಬಿಡುತ್ತ ಭಿಕ್ಷೆ ಕೇಳಿದ್ರೆ ಹಾಕ್ದೆ ನಮ್ಮನ್ನೇನ್ ಕಾಮನ್ ಪೀಪಲ್ಸ್ ಅನ್ಕೊಂಡಿದ್ಯ ನೀನು ಆ ಕಡೆ ಚೋಡು ಬೋರ್ಡ್ ಏನೋ ನಮ್ಮ ಬೆಂಗಳೂರು ಹಂಗಾಗಬೇಕು ಹಿಂಗಾಗಬೇಕು ದೊಡ್ಡ ಹೈಟೆಕ್ ಆಗಬೇಕು ಅಂತ ಓದಾಡ್ತಾ ಇದ್ರಾ ಪಾಪ ನಮ್ಮ ಪೊಲೀಸ್ನವ್ರು ನೈಟ್ ಕ್ಲಬ್ ಬೇಡ ಅಂದ್ರು ದೊಡ್ಡ ದೊಡ್ಡವ್ರೆಲ್ಲ ಸೇರಿ ಫುಲ್ ಸ್ಟ್ರೈಕ್ ಮಾಡ್ತಾ ಇದ್ರಾ ಕುಡಿದು ಕುಪ್ಪಳಿಸಿ ತಿಂದು ತೇಗ್ ಸತ್ತೋಗ್ಬಿಡ್ಬೇಕು ಅಂತ ನಮ್ಮಂತ ಭಿಕ್ಷಕರು 10 ರೂಪಾಯಿ ಕೇಳಿದ್ರೆ ಕೊಡಕ್ ಆಗಲ್ವೇನೋ ನನ್ನ ಮಕ್ಕಳ ನಿಮ್ಗೆ ಭಿಕ್ಷಕ್ ನನ್ನ ಮಕ್ಕಳು ಇಷ್ಟೊಂದು ಕೋಪ ನಿಮ್ಗೆ ಯಾರು ಭಿಕ್ಷಕರು ಇಡೀ ಕಳಸಿಪ್ಪಲ್ಲಿಯ ಏರಿಯಾದಲ್ಲಿ ನಾವ್ ಎಂತ ಹವಾ ಇಟ್ಟಿದೀವಿ ಅಂತ ಗೊತ್ತೇನು ನಿನಗೆ ಪೊಲೀಸ್ ಸ್ಟೇಷನ್ ನಮ್ಮ ಹೆಸರು ಅವರೇ ಹೇಳ್ತಾರೆ ಏನ್ರು ರೋಡ್ಗಳ ಹತ್ರ ಬಿಹೇವ್ ಮಾಡ್ತಾರೆ ತೆಗೆದು ಬಿಟ್ಟ ಅಂದ್ರೆ ಯಾರು ಕೊಡಿಯೋದು ಏನ್ ಮಾಡ್ತಾ ಇದೀರಾ ಚೇಂಜ್ ಅಮ್ಮ ನಿನ್ನೆ ತಾಜ್ ಹೋಟ್ಲಲ್ಲಿ ಎರಡೆರಡು ಬಿರಿಯಾನಿ ತಿನ್ಬಿಟ್ಟು ಅಲ್ಲಿ ಸಪ್ಲೈಯರ್ಗೆ 20 ರೂಪಾಯಿ ಟಿಪ್ಸ್ ಹೊಡಿಬೇಕಾದ್ರೆ ಮೀನಾ ಮೇಷ ನೋಡ್ಲಿಲ್ಲ ನಮ್ಮಂತ ಬೆಗ್ಗರ್ ಕೊಡಕ್ಕೆ ಇಷ್ಟೊಂದು ಯೋಚನೆ ಮಾಡ್ತೀಯಲ್ಲಮ್ಮ ನನ್ ತಾಜ್ ಹೋಟ್ಲಲ್ಲಿ ಊಟ ಮಾಡಿ ನಿಮ್ಗೆ ಗೊತ್ತು ನಿನ್ನೆ ಮಧ್ಯಾಹ್ನ ಇಬ್ರು ಲಂಚ್ ಅಲ್ಲೇ ಮಾಡಿದ್ದು ಬೇಕಾದ್ರೆ ನೀವು ಬನ್ನಿ ನಿಮ್ಗೂ ಕೊಡಿಸ್ತೀವಿ ನಿಮ್ಮಂತ ಬೆಗ್ಗರ್ಸ್ನ ತಾಜ್ ಹೋಟ್ಲ್ ಸೇರಿಸ್ತಾರ ಏನ್ ಗಲಾಟೆ ಇಲ್ಲೇ ಹುಡ್ಕೊಂತ ನಿಮ್ಮನ್ನ ಬೀದಿ ಬೀದಿ ಎಲ್ಲರೂ ನಿಮ್ಮನ್ನ ಹುಡ್ಕೋದ್ ಕಷ್ಟ ಆಗಿದೆ ನಮ್ಮ ಮಕ್ಕಳು ಕಲಿಬೇಕಾಗಿತ್ತು ನಡೀರಿ ಸ್ಟೇಷನ್ಗೆ ಬೆಳಿಗ್ಗೆ ಬೇರೆ ಕೆಲಸ ಇಲ್ವನ್ರೇ ಮೇಡಮ್ ನಿಮ್ಮಿಬ್ಬರನ್ನು ಕರ್ಕೊಂಬ ಅಂತ ಹೇಳಿದ್ದಾರೆ ಮರ್ಯಾದೆಯಾಗಿ ನೀವೇ ಬರ್ತೀರೋ ಇಲ್ಲ ನೀವು ಮರ್ಯಾದೆಯಿಂದ ಕರೆದ್ರೆ ನಾವು ಬರದೇ ಇರ್ತೀವ ಗಾಡಿಲಿ ಎಸಿ ಹಾಕ್ತೀಯಾ ಎಸಿನು ಹಾಕ್ತೀವಿ ಐಸು ಕೊಡ್ತೀವಿ ಬನ್ನಿ ಅದು ಕರೆಕ್ಟ್ ನಮ್ಮಂತವ್ರು ಅಣ್ಣ ನಮಸ್ಕಾರ ಅಣ್ಣ ನಮ್ ಕೆಸೆ ನಮಸ್ಕಾರ ಮೇಡಮ್ ಅಡ್ಬಿದೆ ಮೇಡಮ್ ಏನ್ ಮೇಡಮ್ ಭಿಕ್ಷಾ ಬಿಡಕ್ಕೆ ಬಿಡಲ್ಲ ಅಂತಾರೆ ಹೆಂಗಂದ್ರೆ ಹಂಗೆ ತಕೊಂಡ್ಬಿಡ್ತಾರೆ ಎನಿ ಪ್ರಾಬ್ಲಮ್ ಇನ್ ಸ್ಟೇಷನ್ ನಮ್ಮಿಂದ ಏನಾದ್ರೂ ಹೆಲ್ಪ್ ನಿಮ್ ಮೈಕೈ ಗಟ್ಟಿಯಾಗಿದೆಯಲ್ಲ ಆದ್ರೂ ಯಾಕೆ ಭಿಕ್ಷೆ ಬಿಡ್ತಾ ಇದೀರಾ ಹಂಗಂದ್ಬಿಟ್ಟು ನಾವ್ ಹೋಗಿ ಕುಸ್ತಿ ಮಾಡಕ್ಕಾಗತ್ತ ಏನ್ ಮಾಡಕ್ಕಾಗುತ್ತೆ ಮೇಡಮ್ ಚಿಕ್ಕ ವಯಸ್ಸಿಂದ ಅಡಿಕ್ಟ್ ಆಗ್ಬಿಟ್ಟಿದೀವಿ ಅಮ್ಮ ಕಲ್ತಿದ್ದು ಬಾಲ್ಯದಲ್ಲಿ ನಿಮ್ ಈ ಚಟ ಬಿಡ್ಸೋಕೆ ಅಂತಾನೆ ನಿಮ್ಮನ್ನ ಇಲ್ಲಿ ಕರೆಸಿರೋದು ಮದರ್ ತಂಗಿ ಅಮ್ಮದೆ ₹2 ಕೊಟ್ಬಿಟ್ರೆ ಅರ್ಜೆಂಟ್ ಆಚೆ ಬೇಡಿ ಆದ್ರೆ ಭಿಕ್ಷನಲ್ಲ ಓಟ್ನ ನಿಮ್ಮನ್ನ ಎಲೆಕ್ಷನ್ ನಿಲ್ಲಿಸ್ತಾ ಎಲೆಕ್ಷನ್ ಅಲ್ಲಿ ನನ್ನ ಕೈದಿಗಳಿಗೆ ಚಿತ್ರನ ತರಿಸಿರ್ತಿರಲ್ಲ ಅರ್ಧ ಅರ್ಧ ಮಾಡಿ ಕೊಟ್ಬಿಟ್ಟೆ ತಿನ್ಕೊಂಡು ಹೋಗ್ಬಿಡ್ತೀವಿ ಕಾಮಿಡಿ ಅಲ್ಲ ಸೀರಿಯಸ್ ನೀವ್ ಎಲೆಕ್ಷನ್ ನಿಲ್ತಾ ಇದ್ದೀರಾ ಅದು ಭೂಪತಿಗೆ ಎದುರಾಗಿ ಮೇಡಮ್ ಯಾಕೆ ಮೇಡಮ್ ನಾವು ಬದುಕಿರೋದು ನಿಮ್ಗೆ ಇಷ್ಟ ಇಲ್ವಾ ಹೆಂಗೋ ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡ್ತಾ ಇದೀವಿ ಆ ದರಿದ್ರ ನನ್ನ ಮಗನ ಕಣ್ಣಿಗೆ ಬಿದ್ದು ಬೂದಿ ಆಗೋದ್ಕಿಂತ ನೀವು ಅಂತ ಹೇಳಿದ್ರೆ ನಾವು ಪಾಕಿಸ್ತಾನ್ ಕೊಂಡೋಗ್ತೀವಿ ಮೇಡಮ್ ಮೇಡಮ್ ಇಷ್ಟಕ್ಕೂ ಎಲೆಕ್ಷನ್ ಅಲ್ಲಿ ನಿಲ್ಲೋದಕ್ಕೆ ನನಗೇನು ಯೋಗ್ಯತೆ ಇದೆ ನೀವಿಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ ಕಲಾಸಿ ಪಾಳ್ಯದ ಬಗ್ಗೆ ನಿಮ್ಗೆ ಏನ್ ಗೊತ್ತು ಕಲಾಸಿ ಪಾಳ್ಯದ ಬಗ್ಗೆ ಏನ್ ಗೊತ್ತು ಅಂತ ನಮ್ಮನ್ನ ಕೇಳ್ತಾವ್ರೆ ಕೇಳಿನ ಮಾಡ್ತಂತಿರ್ನ ಇಲ್ಲಿರೋ ಅಂತ ಸಂಚನ್ನ ನಮ್ಮ ಏರಿಯಾಗೆ ಎಣ್ಣೆ ಹೊಡಿಯಕ್ಕೆ ಚಾಕ್ನೆ ತಿನ್ನಕ್ಕೆ ಬಂದೆ ಇರೋದು 99 ಬೀದಿ ಅದರಲ್ಲಿ 29 ವೆಜ್ ಅಲ್ಲಿಗೆ ನಾವು ಹೋಗಲ್ಲ 60 ನಾನ್ ವೆಜ್ ಪರ್ಮನೆಂಟ್ ನಮ್ಮ ಅಡ್ಡಾನೆಯಲ್ಲಿ ಇನ್ 3 ಬೀದಿಗಂತೂ ನಾವು ಹೋಗದೇ ಇಲ್ಲ ಬೀದಿ ನಾಯಿಗಳ ಕಾಟ ಗಲ್ಲಿ ಗಲ್ಲಿಗೂ ಲೈಟ್ ಕಂಬ ಇದೆ ಲೈಟ್ ಉರಿಯಲ್ವೇ ಬೀದಿ ಬೀದಿಗೂ ಕೊಳ ಇದೆ ನೀರ್ ಬರಲ್ವೇ 12 ನ್ಯಾಯಬೆಲೆ ಅಂಗಡಿ ಇದೆ ಅದ್ರಲ್ಲಿ 6 ಬೋಗಸ್ ಬರೋ ಸೀಮೆಣ್ಣೆ ಅಕ್ಕಿ ಬೇಳೆ ಎಲ್ಲ ಅವೇಸು ಇನ್ನು ಮೂತ್ರ ವಿಸರ್ಜನೆ ಒಳಚರಂಡಿ ಕೆಲಸ ಆಮೇಲೆ 30% ಜನ ಮಾತ್ರ ನ್ಯಾಯವಾಗಿ ಜೀವನ ಮಾಡುದು 70% ಇವಂತರ ನಮ್ತರ ನಿನಗ್ ಗೊತ್ತಿರೋ 1% ಆ ಭೂಪತಿ ಗೊತ್ತಿಲ್ಲ ನೀನ್ ಧೈರ್ಯವಾಗಿ ಎಲೆಕ್ಷನ್ ನಿಂತ್ಕೋ ಏನೇ ಆದ್ರೂ ನಾನಿದ್ದೀನಿ ನೀನ್ 100% ಗೆದ್ದೇ ಗೆಲ್ತೀಯ ಓಡ್ದೆ 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 ಓಟದೆ